ಹಲೋ ಫ್ರೆಂಡ್ಸ್, ಇದು ಅತ್ರಿ ಪಾಠ ಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ. ಇದರಲ್ಲಿ 1 × 8 = 9, 2 × 8 = 18, 3 × 4 = 15 ಆದರೆ 7 × 5 ಮಾಡಿದಾಗ ಯಾವ ಸಂಖ್ಯೆ ಬರುತ್ತೆ ಎಂಬುದನ್ನು ನೀವು ಹೇಳಬೇಕು. ಇದನ್ನು ಹೇಳೋದಕ್ಕೆ ನಾನು ನಿಮಗೆ 15 ಸೆಕೆಂಡ್ಸ್ನ ಟೈಮನ್ನು ಕೊಡ್ತೀನಿ. ಸೊ ನಿಮ್ಮ ಸಮಯ ಈಗ ಶುರು ಆಗತ್ತೆ. ಉತ್ತರ ಗೊತ್ತಾಯ್ತಾ ಸ್ನೇಹಿತರೆ? ನಿಮಗೆ ಅಭಿನಂದನೆಗಳು. ಈಗ ಬನ್ನಿ ನೋಡೋಣ, 7 × 5 ಮಾಡಿದಾಗ ಯಾವ ಸಂಖ್ಯೆ ಬರಬೇಕು ಎಂಬುದನ್ನು. ಸೊ ಮೊದಲನೇ ಈಕ್ವೇಷನ್ 1 × 8, ಇದನ್ನು ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ 8 ಸಿಗತ್ತೆ. ಈಗ ಇದರಲ್ಲಿರೋಂಥ ಫಸ್ಟ್ ನಂಬರ್ 1, ಇದನ್ನು ಆ್ಯಡ್ ಮಾಡಿದಾಗ ಸೊ 8 + 1 ನಮಗೆ 9 ಅನ್ನೋ ಆನ್ಸರು ಸಿಗತ್ತೆ. ಅಂದರೆ ಕೊಟ್ಟಿರುವಂತಹ ಈಕ್ವೇಷನ್ 1 × 8 = 9 ಏನು ಕೊಟ್ಟಿದ್ದಾರೆ ಅದು ಸಿಗ್ತಾ ಇದೆ. ಇದೇ ಮೆಥಡು ಸೆಕೆಂಡ್ ಈಕ್ವೇಷನ್ಗೂ ಅಪ್ಲೈ ಆಗತ್ತಾ ನೋಡೋಣ. ಕೊಟ್ಟಿರುವಂತಹ ನಂಬರ್ಸ್ 2 × 8, ಇದನ್ನು ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 × 8 = 16 ಬರುತ್ತೆ. ಸೊ ಫಸ್ಟ್ ನಂಬರ್ 2, ಸೊ ಫಸ್ಟ್ ನಂಬರನ್ನು ಆ್ಯಡ್ ಮಾಡಬೇಕು. ಸೊ 16 + 2 = 18 ಆನ್ಸರ್ ಸಿಗತ್ತೆ. ಸೊ ಸೆಕೆಂಡ್ ಈಕ್ವೇಷನ್ ಕರೆಕ್ಟ್ ಆಗಿದೆ. ಈಗ ಥರ್ಡ್ ಈಕ್ವೇಷನ್ ತೆಗೆದುಕೊಳ್ಳೋಣ, 3 × 4, ಸೊ 3 × 4 = 12. ಇದರಲ್ಲಿ ಫಸ್ಟ್ ನಂಬರ್ 3, ಸೊ 3 ಆ್ಯಡ್ ಮಾಡಬೇಕು. ಸೊ 12 + 3 = 15. ಅಂದರೆ ಕೊಟ್ಟಿರುವಂತಹ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಅದರ ಪ್ರಾಡಕ್ಟಿಗೆ ಫಸ್ಟ್ ನಂಬರನ್ನು ಆ್ಯಡ್ ಮಾಡಿದಾಗ ನಮಗೆ ಬೇಕಾದಂತಹ ಉತ್ತರ ಸಿಗತ್ತೆ. ಸೊ ಕ್ವೆಶ್ಚನ್ ಇರುವಂಥದ್ದು 7 × 5, ಸೊ 7 × 5 ಮಾಡಿದಾಗ 35 ಬರುತ್ತೆ. ಸೊ ಫಸ್ಟ್ ನಂಬರ್ 7, ಇದನ್ನು ಆ್ಯಡ್ ಮಾಡಿದಾಗ ಸೊ 35 + 7 ಮಾಡಿದಾಗ 42 ಸಿಗತ್ತೆ. ಅಂದರೆ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಜಾಗದಲ್ಲಿ ನಾವು 42 ಅನ್ನೋ ಆನ್ಸರನ್ನು ಬರೀಬೇಕು. 42 is the correct answer. ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಪಜಲ್ಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.